ಮೊದಲು ಸರ್ಕ್ಯೂಟ್ ಬರ್ಕೋಣ. ಇದು ಪಾಸಿಟಿವ್, ಇದು ನೆಗೆಟಿವ್. ಇದರಲ್ಲಿ ಮೇನ್ ಬರೋದು ಎನ್ ಸಿ ಮತ್ತು ಎನ್ ಒ. ಎನ್ ಸಿ ಅಂದರೆ ನಾರ್ಮಲಿ ಕ್ಲೋಸ್, ಎನ್ ಒ ಅಂದರೆ ನಾರ್ಮಲಿ ಓಪನ್. ಇದೆರಡು ಮೇನು. ಎನ್ ಸಿಯಲ್ಲಿ ಯೂಸ್ ಮಾಡ್ತೀವಿ, ಎನ್ ಸಿ ಬಂದು ಆಫ್ ಪುಷ್ ಬಟನ್ ಯೂಸ್ ಮಾಡ್ತೀವಿ. ಪಿ ಬಿ ಅಂದರೆ ಪುಷ್ ಬಟನು, ಎನ್ ಒ ಬಂದು ಆನ್ ಪುಷ್ ಬಟನಲ್ಲೇ ಯೂಸ್ ಮಾಡ್ತೀವಿ. ಇದಿಷ್ಟು ಮೇನ್ ತಿಳ್ಕೊಳ್ಳೇಬೇಕು. ಇವಾಗ ಮೊದಲು ಆಫ್ ಪುಷ್ ಬಟನ್ನ ಹಾಕೋಣ. ಇದು ಬಂದು ಆಫ್ ಪುಷ್ ಬಟನ್. ಈ ರೌಂಡ್ ಮಾರ್ಕ್ ಯಾಕೆ ಹಾಕಿದ್ದೀನಿ ಅಂದರೆ, ಯಾವುದೇ ಎನ್ ಸಿನಲ್ಲಾದರೂ ಕೂಡ 1, 2 ಅಂದರೆ ಪಾಯಿಂಟ್ ತೊಗೊಟ್ಟಿರ್ತಾನೆ, ಅದೇ ಪಾಯಿಂಟು ಇದು ಇಲ್ಲಿರುತ್ತೆ ನೋಡಿ, ತೋರಿಸ್ತಾನೆ ಇಲ್ಲಿ ನೋಡಿ. ಇದು 1, ಇದು 2, ಎಲ್ಲ ಎನ್ ಸಿನಲ್ಲೂ ಕೂಡ ಇದು ಬಂದೇ ಬರುತ್ತೆ. ಇದು ಎನ್ ಸಿ ಅಂತ ಹೇಗೆ ತಿಳ್ಕೋಬೇಕು ಅಂದರೆ, ಇಲ್ಲಿ ನೋಡಿ 1, 2 ಬಂದು ಸ್ಟ್ರೈಟ್ ಆಗಿದೆ, ಇಲ್ಲೆಲ್ಲೂ ಕೂಡ ಇದು ಓಪನ್ ಆಗಿರಲ್ಲ. ಇದು ಬಂದು ಎನ್ ಸಿ, ಎಲ್ಲ ಎನ್ ಸಿನಲ್ಲೂ ಕೂಡ 1, 2 ಅಂತಲೇ ಮೆನ್ಷನ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಆನ್ ಪುಷ್ ಬಟನ್ ಹಾಕೋಣ. ಆನ್ ಪುಷ್ ಬಟನ್ ಬಂದು ಎನ್ ಒ. ಇದೇ ಬಂದು 3 ಮತ್ತು 4, ಇದರಲ್ಲೂ ಕೂಡ ಸೇಮ್ ಕೊಟ್ಟಿರ್ತಾನೆ. ಎನ್ ಒ ಬಂದು 3 ಮತ್ತು 4, ಎಲ್ಲ ಎನ್ ಒದಲ್ಲೂ ಕೂಡ ಈ ಥರ ಪಾಯಿಂಟ್ ಬಂದೇ ಬರುತ್ತೆ, 3 ಮತ್ತು 4. ಇವಾಗ ಆನ್ ಪುಷ್ ಬಟನಿಂದ ನೆಕ್ಸ್ಟು ಕಾಂಟ್ಯಾಕ್ಟರ್. ಇದು ಕಾಂಟ್ಯಾಕ್ಟರ್ ಸಿಂಬಲ್ಲು. ಇದು ಎಲ್ಲಿ ಕನೆಕ್ಟ್ ಆಗುತ್ತೆ ಅಂದರೆ A1 ಮತ್ತು A2. ಇದು ಬಂದು ಇಷ್ಟೇ ಸರ್ಕ್ಯೂಟ್ ಬರೋದು, ನ್ಯೂಟ್ರಲ್ ಬಂದು ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ. ಅದಕ್ಕೆ ಯಾವುದೇ ಪುಷ್ ಬಟನ್ನು, ಯಾವುದೇ ಇದು ಕೂಡ ಬರಲ್ಲ, ಎನ್ ಸಿ ಎನ್ ಒ ಕೂಡ ಬರಲ್ಲ. ಕಾಂಟ್ಯಾಕ್ಟರಲ್ಲಿ A1 ಎಲ್ಲಿರುತ್ತೆ ಅಂತ ಇಲ್ಲಿರುತ್ತೆ ನೋಡಿ. ಎಲ್ಲ ಕಾಂಟ್ಯಾಕ್ಟರಲ್ಲೂ ಕೂಡ A1 A2 ಅನ್ನೋದು ಬಂದೇ ಬರುತ್ತೆ. ಯಾವುದೇ ಕಾಂಟ್ಯಾಕ್ಟ್ರಲ್ಲೂ ಕೂಡ A1 A2 ಇಲ್ಲದೆ ಯಾವ ಕಾಂಟ್ಯಾಕ್ಟ್ರು ಕೂಡ ಬರಲ್ಲ. 3-phase ಕಾಂಟ್ಯಾಕ್ಟರ್ ಆಗಿರ್ಬೋದು, ಇಲ್ಲ ಲಾಜಿಕ್ ಕಾಂಟ್ಯಾಕ್ಟರ್ ಕೂಡ ಆಗಿರ್ಬೋದು. ಕಾಂಟ್ಯಾಕ್ಟ್ರಲ್ಲಿ 2 ಟೈಪ್ ಬರುತ್ತೆ, ಒಂದು ಲಾಜಿಕ್ ಕಾಂಟ್ಯಾಕ್ಟರ್ ಅಂತ ಬರುತ್ತೆ, ಒಂದು 3-phase ಕಾಂಟ್ಯಾಕ್ಟರ್ ಬರುತ್ತೆ. 3-phase ಕಾಂಟ್ಯಾಕ್ಟರ್ ಅಂದರೆ ಇಲ್ಲಿ 3-phase ಕನೆಕ್ಷನ್ ಆಗುತ್ತೆ, RYB, ಈ ಕಡೆ ಔಟ್ಪುಟ್ ಕೂಡ RYB ಬರುತ್ತೆ. ಲಾಜಿಕ್ ಕಾಂಟ್ಯಾಕ್ಟರ್ ಅಂದರೆ NCNO ಅಂತ ಇರುತ್ತೆ, ಅದು ಬಂದು ಲಾಜಿಕ್ ಕಾಂಟ್ಯಾಕ್ಟರು. ಇದು ಬಂದು 3-phase ಕಾಂಟ್ಯಾಕ್ಟರ್. ಎಲ್ಲ 3-phase ಕಾಂಟ್ಯಾಕ್ಟ್ರಲ್ಲೂ ಕೂಡ A1 A2 ಅನ್ನೋದು ಇದ್ದೇ ಇರುತ್ತೆ. ಮತ್ತು ಒಂದು ಎನ್ ಸಿ ಪಾಯಿಂಟ್ ಇಲ್ಲ, ಒಂದು ಎನ್ ಸಿ ಮತ್ತು ಎನ್ ಒ ಎರಡೂ ಕೂಡ ಕನೆಕ್ಟ್ ಆಗಿರುತ್ತೆ ಕೆಲವು ಕಾಂಟ್ಯಾಕ್ಟ್ರಲ್ಲಿ ಕೊಟ್ಟಿರ್ತಾರೆ. ಇನ್ನು ಕೆಲವು ಕಾಂಟ್ಯಾಕ್ಟ್ರಲ್ಲಿ ಬೇರೆ ಎನ್ ಒ ಪಾಯಿಂಟ್ ಕೊಟ್ಟೇ ಕೊಟ್ಟಿರ್ತಾರೆ, ಇಲ್ಲ ಅಂದರೆ ಕಾಂಟ್ಯಾಕ್ಟ್ರನ್ನ ಹೋಲ್ಡ್ ಮಾಡೋಕ್ಕೆ ಬರಲ್ಲ. ಇಲ್ಲಿದೆ ನೋಡಿ ಎನ್ ಒ ಪಾಯಿಂಟ್, 13, 14 ಬಂದು ಎನ್ ಒ ಪಾಯಿಂಟು, 21, 22 ಬಂದು ಎನ್ ಸಿ ಪಾಯಿಂಟು. ಇಲ್ಲಿ ಕಾಣುತ್ತೆ ನೋಡಿ, 13, 14, 21, 22 ಇಲ್ಲಿ ಎನ್ ಒ ಅಂತ ಬರೆದಿದೆ ನೋಡಿ. ಇದೆರಡೂ ಕೂಡ ಎನ್ ಒ ಪಾಯಿಂಟು, ಇದು ಬಂದು ಎನ್ ಸಿ ಪಾಯಿಂಟು. ಇದು ಈ ಥರ ಆಫ್ ಕಂಡೀಷನ್ಲಿದ್ದಾಗ ಇದು ಎನ್ ಒ. ಇದು ಯಾವಾಗ ಕಾಂಟ್ಯಾಕ್ಟ್ ಹತ್ರ ಹೋಲ್ಡ್ ಆಗುತ್ತೆ ಆವಾಗ ಎನ್ ಒ ಇರೋದು, ಈ ಎರಡು ಪಾಯಿಂಟ್ ಕೂಡ ಇದು ಹೋಲ್ಡ್ ಆದಾಗ ಎನ್ ಸಿ ಆಗುತ್ತೆ. ಈ ಎನ್ ಸಿ ಬಂದು ಎನ್ ಒ ಆಗುತ್ತೆ. ಇದು ಬಂದು ಇದರ ಆಪ್ರೇಟಿಂಗ್ ಕಂಟ್ರೋಲಿಂಗು. ಇಲ್ಲಿದೆ ನೋಡಿ, 13, 14 ಎನ್ ಒ, 21, 22 ಎನ್ ಸಿ. ಇವಾಗ ಸಪ್ಲೈ 1 ಇಂದ 2 ಬರ್ತಾ ಇದೆ, 2 ಇಂದ 3 ಬರ್ತಾ ಇದೆ, 3 ಇಂದ 4 ಬರ್ತಾ ಇಲ್ಲ. ನೀವು ಯಾವಾಗ ಈ ಪುಷ್ ಬಟನ್ ಪ್ರೆಸ್ ಮಾಡ್ತೀರಾ ಆವಾಗ A1 ಬರುತ್ತೆ, ಅಂದರೆ ಕಾಯಿಲ್ ಹೋಲ್ಡ್ ಆಗುತ್ತೆ. ಕಾಯಿಲ್ ಹೋಲ್ಡ್ ಆದಾಗ ಏನಾಗುತ್ತೆ, ಸರ್ಕ್ಯೂಟು ಹೋಲ್ಡ್ ಆಗಿದೆ ಅಂತ ಅರ್ಥ, ಸರ್ಕ್ಯೂಟ್ ಆನ್ ಆಗಿದೆ ಅಂತ ಅರ್ಥ. ನೀವು ಪುಷ್ ಬಟನ್ ಬಿಟ್ಟ ತಕ್ಷಣ ಕಾಯಿಲ್ ಹೋಲ್ಡ್ ಆಗಿರೋದು ರಿಲೀಫ್ ಆಗಿಬಿಡುತ್ತೆ, ಯಾಕಂದರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಸಪ್ಲೈ ಇಲ್ಲ. ಆವಾಗ ಏನು ಮಾಡಬೇಕು, 2 ಮತ್ತು 3 ಬಂದೆ ಈ ವೈರ್ ಇದೆಯಲ್ಲ, 3 ಕನೆಕ್ಟ್ ಆಗಿದೆಯಲ್ಲ, 3 ಒಂದು ವೈರ್ ಜಾಯಿಂಟ್ ಮಾಡ್ಕೋಬೇಕು, ಮತ್ತು A1 ಮತ್ತೊಂದು ವೈರ್ ತೊಗೋಬೇಕು. ಈ ಎರಡೂ ವೈರ್ನ 13-14 ಕೊಟ್ಕೋಬೇಕು, ಅಂದರೆ ಎಲ್ಲಿ, ಎನ್ ಒ ಪಾಯಿಂಟಲ್ಲಿ ತೊಗೋಬೇಕು.
ಅವಾಗೇನ ಆಗುತ್ತೆ ಇಲ್ಲಿ ನೋಡಿ ಇವಾಗ ಈ ಪಾಸಿಟಿವ್ ವೈರ್ 13 ಅಲ್ಲಿ ತಗೊಂಡಿದ್ದೀರಾ A1 ಇಂದ 14 ಗೆ ಲೂಪ್ ಮಾಡಿರ್ತೀರಾ ಓಕೆನಾ ಅವಾಗ ಏನಾಗುತ್ತೆ ಕಾಯಿಲ್ ನೀವು ಇದು ಆನ್ ಪುಶ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಕಾಯಿಲ್ ಈಗ ಹೋಲ್ಡ್ ಆಗುತ್ತೆ ಈ ಹೋಲ್ಡ್ ಆಗ್ತಿದ್ದಂಗೆ ಏನಾಗುತ್ತೆ ಇದು ಹೋಲ್ಡ್ ಆಗ್ತಿದ್ದಂಗೆ ಇದು ಎನ್ ವೈರ್ ಇದೆ ಏನಾಗುತ್ತೆ NC ಆಗುತ್ತೆ ಅವಾಗ ಏನಾಯ್ತು ಇಲ್ಲಿಂದ ಸಪ್ಲೈ ಇಲ್ಲಿಗೆ ಬಂದು ಇಲ್ಲಿಂದ ಇಲ್ಲಿಗೆ ಬರ್ತಾ ಇರುತ್ತೆ ಡೈರೆಕ್ಟಾಗಿ ಇಲ್ಲಿಗೆ ಸಪ್ಲೈ ಬರ್ತಾ ಇರುತ್ತೆ ಅಂದರೆ A1 ಬರ್ತಾ ಇರುತ್ತೆ ಹೇಗೆ ಇದು ಪ್ರೆಸ್ ಮಾಡಿದ ತಕ್ಷಣ ಒಂದು ಸತಿ ಪ್ರೆಸ್ ಮಾಡಿಬಿಟ್ಟ ತಕ್ಷಣ ಸಪ್ಲೈ ಇಲ್ಲಿಂದ ಡೈರೆಕ್ಟಾಗಿ ಬಂದು ಕಾಯಿಲ್ ಹೋಲ್ಡ್ ಆಗಿಬಿಡುತ್ತೆ ಅವಾಗ ಇಲ್ಲಿರೋ ಸಪ್ಲೈ ಇಲ್ಲಿಗೆ ಬಂದು ಇದು NC NC ಆಗಿರುತ್ತೆ ಇಲ್ಲಿಂದ ಬಂದು ಡೈರೆಕ್ಟಾಗಿ ಮತ್ತೆ A1 ಬರ್ತಾ ಇರುತ್ತೆ ನೀವು ಪುಶ್ ಬಟನ್ ಬಿಟ್ಟರೂ ಕೂಡ ಇಲ್ಲಿಗೆ ಸಪ್ಲೈ ಕಂಟಿನ್ಯೂಸ್ ಆಗಿ ಸಿಗ್ತಾ ಇರುತ್ತೆ ಇವಾಗ ಇಲ್ಲಿಗೆ ಸಪ್ಲೈ ಕಟ್ ಆಫ್ ಮಾಡಬೇಕು ಅಂದರೆ ಈ ಆಫ್ ಪುಶ್ ಬಟನ್ನ ಪ್ರೆಸ್ ಮಾಡಬೇಕು ಇದು ಪ್ರೆಸ್ ಮಾಡಿದಾಗ ಏನಾಗುತ್ತೆ NC ಇರೋದು NO ಆಗುತ್ತೆ ಆವಾಗ 1 ಅಲ್ಲಿರೋ ಸಪ್ಲೈ 2 ಇಂದ ಬರ್ತಿರೋದು ಕಟ್ ಆಫ್ ಆಗುತ್ತೆ ಇದು ಬಂದು ನಿಮಗೆ ಬರೀ ಕಾಂಟ್ಯಾಕ್ಟರ್ ಮಾತ್ರ ಹೋಲ್ಡ್ ಆಗುತ್ತೆ ಇವಾಗ ನಿಮಗೆ ಇದರಲ್ಲೇ ಪುಷ್ ಬಟನ್ನು ವರ್ಕ್ ಮಾಡಬೇಕಾದ್ರೆ ಆಫ್ ಇಂಡಿಕೇಷನ್ ಆನ್ ಇಂಡಿಕೇಷನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತೋರಿಸ್ತೀನಿ ಸರ್ಕ್ಯೂಟ್ ಬರ್ಕೊಡ್ತೀನಿ ಪಾಸಿಟಿವ್ ಇಂದ ಒಂದು ವೈರ್ ತಗೊಳ್ಳಿ ಇದು ಲ್ಯಾಂಪ್ ಇಂಡಿಕೇಷನ್ನು ಇದು ಬಂದು NO ಇದು ಬಂದು NC NC ಬಂದು ಆಫು ಆಫ್ ಲ್ಯಾಂಪು NO ಬಂದು ಆನ್ ಲ್ಯಾಂಪು ನೀವು ಯಾವಾಗ ಇದು ಸರ್ಕ್ಯೂಟ್ ಕ್ಲೋಸ್ ಆಗುತ್ತೆ ಆವಾಗ ಈ ಲ್ಯಾಂಪ್ ಆನ್ ಆಗುತ್ತೆ ಯಾವಾಗ ಸರ್ಕ್ಯೂಟ್ ಓಪನ್ ಆಗಿರುತ್ತೆ ಆವಾಗ ಈ ಲ್ಯಾಂಪ್ ಆನ್ ಆಗಿರುತ್ತೆ ಅಂದರೆ ಸರ್ಕ್ಯೂಟ್ ಆಫ್ ಆಗಿದ್ದಾಗ ಈ ಲ್ಯಾಂಪ್ ಆನ್ ಆಗುತ್ತೆ ಸರ್ಕ್ಯೂಟ್ ಆನ್ ಆದಾಗ ಈ ಲ್ಯಾಂಪ್ ಆನ್ ಆಗುತ್ತೆ ಇದನ್ನು ಹೇಗೆ ಮಾಡೋದು ಅಂತ ಇದು ಸರ್ಕ್ಯೂಟಲ್ಲೇ ಅಂದರೆ ಕಾಂಟ್ರಾಕ್ಟ್ರಲ್ಲಿ ಹೇಗೆ ಕೊಟ್ಕೊಳ್ಳೋದು ಅಂತ ಇಲ್ಲಿ ತೋರಿಸ್ತೀನಿ ನೋಡಿ 13 ತೊಗೊಂಬಂದಿರೋ ವೈರ್ನ ಅಂದರೆ ಈ ವೈರ್ನ ಆಲ್ರೆಡಿ ನೀವು 13 ಅನ್ನೋ ಪಾಯಿಂಟಲ್ಲಿ ಕೊಟ್ಟಿದ್ದೀರಾ ಅಂದರೆ ಇಲ್ಲಿ ಆಲ್ರೆಡಿ ಒಂದು ಪಾಸಿಟಿವ್ ವೈರ್ ಬಂದಿದೆ ಯಾವಾಗ ಏನು ಮಾಡಬೇಕು ಇಲ್ಲಿಂದ ಮತ್ತೆ ಇಲ್ಲಿ ಒಂದು ವೈರ್ ಲೂಪ್ ಮಾಡ್ಕೋಬೇಕು ಅಂದರೆ ಎಲ್ಲಿಗೆ 13 ಇಂದ 21 ಒಂದು ವೈರ್ ಲೂಪ್ ಮಾಡ್ಕೋಬೇಕು 13 ಇಂದ 21 ಲೂಪ್ ಮಾಡ್ಕೊಂಡಾಗ ಏನಾಯಿತು ಇಲ್ಲೂ ಪಾಸಿಟಿವ್ ಇದೆ ಇವಾಗ ಇಲ್ಲೂ ಪಾಸಿಟಿವ್ ಸಪ್ಲೈ ಇದೆ ಇವಾಗ ಏನು ಮಾಡ್ತೀರಾ ಇಲ್ಲಿಂದ ಆಲ್ರೆಡಿ A1 ಒಂದು ಕೊಟ್ಟಿದ್ದೀರಾ ನೀವು A1 ಇಂದನೂ ಕೂಡ ತೊಗೊಂಡೋಗಿ ಆನ್ ಇಂಡಿಕೇಷನ್ ಲ್ಯಾಂಪ್ ಕೊಡ್ಬೋದು ಇಲ್ಲ 14 ಇಂದ ತೊಗೊಂಡೋಗಿ ಕೂಡ ಆನ್ ಇಂಡಿಕೇಷನ್ ಲ್ಯಾಂಪ್ ಕೊಡ್ಬೋದು 22 ಇಂದ ತೊಗೊಂಡೋಗಿ ಆಫ್ ಇಂಡಿಕೇಷನ್ ಲ್ಯಾಂಪ್ ಕೊಡಬೇಕು ಅವಾಗ ಏನಾಗುತ್ತೆ ಆಫಲ್ಲಿ ಇದ್ದಾಗ ಇಲ್ಲಿಂದ ಸಪ್ಲೈ ಇಲ್ಲಿಗೆ ಬರ್ತಾ ಇರುತ್ತೆ ಯಾಕಂದರೆ ಇದು NC ಅಲ್ವಾ ನಾರ್ಮಲಿ ಕ್ಲೋಸ್ಡ್ ಆಗಿದೆ ಆಲ್ರೆಡಿ ಕ್ಲೋಸ್ ಆಗಿದೆ ಇದು ಯಾವಾಗ ಪ್ರೆಸ್ ಆಗುತ್ತೆ ಇದು ಅವಾಗ ಓಪನ್ ಆಗುತ್ತೆ ಇದು NC NO ಇರೋದು ಕ್ಲೋಸ್ ಆಗುತ್ತೆ ಆವಾಗ ಈ ಲ್ಯಾಂಪ್ ಆನ್ ಆಗುತ್ತೆ ನೀವು ಲ್ಯಾಂಪಿಗೆ ಆಲ್ರೆಡಿ ಇಲ್ಲಿ ಡೈರೆಕ್ಟಾಗಿ ನ್ಯೂಟ್ರಲ್ ಕೊಟ್ಬಿಟ್ಟಿರ್ತೀರಾ ಇದು ಬಂದು ನಾರ್ಮಲ್ಲಿ ಒಂದು DOL ಸ್ಟಾರ್ಟರ್ದು ವಿತ್ ಇಂಡಿಕೇಷನ್ ಲ್ಯಾಂಪ್ ಸರ್ಕ್ಯೂಟ್ ಇವಾಗ ನೆಕ್ಸ್ಟು ನಾವು ವೈರಿಂಗ್ ಮಾಡೋಣ ಸ್ನೇಹಿತರೆ ಇವಾಗ ಸರ್ಕ್ಯೂಟ್ ಪ್ರಕಾರ ಎಲ್ಲ ಕೆಲಸಗಳನ್ನ ರೆಡಿ ಮಾಡ್ಕೊಳ್ಳೋಣ ಮೊದಲು ಸರ್ಕ್ಯೂಟ್ ಪಕ್ಕಕ್ಕೆ ಇಡೋಣ ಇದು ಕಾಂಟ್ಯಾಕ್ಟ್ರು ಇದು ಪುಷ್ ಬಟನ್ನು ಅಂದರೆ NC ಪುಷ್ ಬಟನ್ ಅಂದರೆ ಆಫ್ ಪುಷ್ ಬಟನ್ನು ಆಫ್ ಪುಷ್ ಬಟನ್ ಬಂದು ಯಾವಾಗಲೂ ರೆಡ್ಡೇ ಯೂಸ್ ಮಾಡ್ತೀವಿ ಇಲ್ಲಿ ಆಲ್ರೆಡಿ 1 ಮತ್ತು 2 ನಾನು ಆಲ್ರೆಡಿ ವೈರ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಇದು ಇಂಡಿಕೇಷನ್ ಲ್ಯಾಂಪು 230 ವೋಲ್ಟ್ದು 230 ವೋಲ್ಟ್ ಇಂಡಿಕೇಷನ್ ಲ್ಯಾಂಪು ಒಂದು ಪಾಸಿಟಿವ್ ನೆಗೆಟಿವ್ ವೈರ್ ಎರಡು ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಇದು ಕೂಡ ಇನ್ಪುಟ್ ಸಪ್ಲೈಗೆ ಆಲ್ರೆಡಿ ವೈರ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಇದು ನೆಕ್ಸ್ಟು ಹೇಗೆ ಕನೆಕ್ಟ್ ಮಾಡಬೇಕು ಅಂತ ತೋರಿಸ್ತೀನಿ ಇದು ಆಫ್ ಪುಷ್ ಬಟನ್ನು ಇದರದು ಕೂಡ ಇಂಡಿಕೇಷನ್ ಲ್ಯಾಂಪ್ಗಳಿಗೆ ವೈರ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಆನ್ ಪುಷ್ ಬಟನ್ ಹೇಗೆ ಕನೆಕ್ಟ್ ಮಾಡ್ಬೇಕನ್ನೋದನ್ನ ಇವಾಗ ತೋರಿಸ್ಕೊಡ್ತೀನಿ ನಿಮಗೆ ಇವಾಗ ಆಫ್ ಪುಷ್ ಬಟನಲ್ಲಿ 1 ಇಂದ ಇದು 1 ಇಂದ ಬಂದಿರೋದು ಫೇಸ್ ವೈರು ಇದನ್ನು ಸಪ್ರೇಟಾಗಿ ಬಿಟ್ಬಿಡೋಣ ಇವಾಗ 2 ಇಂದ ಬಂದಿರೋ ವೈರ್ನ 3ಗೆ ಕನೆಕ್ಟ್ ಮಾಡ್ಕೊಳ್ಳೋಣ ಅಂದರೆ NO ಪಾಯಿಂಟಲ್ಲಿ 3ಗೆ ನೋಡ್ಕೊಳ್ಳಿ 3ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ ಇದಕ್ಕೇ ಇವಾಗ ಇನ್ನೂ ಒಂದು ವೈರ್ ಕನೆಕ್ಟ್ ಮಾಡ್ಕೊಂಬಿಡ್ಬೇಕು ಯಾಕಂದರೆ ಕಾಯಿಲ್ ಸಪ್ಲೈ ಕೊಡೋದಕ್ಕೆ ಕಾಯಿಲ್ ಹೋಲ್ಡ್ ಆಗೋದಕ್ಕೋಸ್ಕರ ಕಂಟಿನ್ಯೂಸ್ಗೋಸ್ಕರ ಇಲ್ಲಿಂದ ಇನ್ನೊಂದು ವೈರ್ ಕನೆಕ್ಟ್ ಮಾಡ್ಕೊಂಬಿಡೋಣ ಫಸ್ಟೇ ಇವಾಗ 4ಅಲ್ಲಿ ಆಲ್ರೆಡಿ ವೈರ್ ಕನೆಕ್ಟ್ ಮಾಡಿದ್ದೀನಿ ಅದನ್ನು ಇವಾಗ A1 ಕೊಡೋಣ
ಇದನ್ನು ಇವಾಗ ಎ ಒನ್ ಕನೆಕ್ಟ್ ಮಾಡೋಣ. ಇವಾಗ ನೋಡ್ಕೊಳ್ಳಿ, ಇಲ್ಲಿಂದ ಬಂದಿರೋ ವೈರು ಎ ಒನ್ ಕನೆಕ್ಟ್ ಆಗಿದೆ. ಇವಾಗ ಆಫ್ ಪುಷ್ ಬಟನ್ ಅಂದು, ಆನ್ ಪುಷ್ ಬಟನ್ ಅಂದು ಕೂಡ ಇವಾಗ ಎನ್ ಒಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಎನ್ ಒಗೆ ಎರಡು ವೈರ್ ಬರಬೇಕು, ಅದು ಎರಡು ವೈರ್ ಕನೆಕ್ಟ್ ಮಾಡಿ ತೋರಿಸ್ತೀನಿ. ಇವಾಗ ಫೋರ್ಟೀನ್ ಪಾಯಿಂಟಲ್ಲಿ ಇವಾಗ ಬಂದಿರೋದು ಎರಡು ವೈರು, ಒಂದು ಆನ್ ಇಂಡಿಕೇಷನ್ ಲ್ಯಾಂಪ್ದೊಂದು, ಒಂದು ಆನ್ ಇಂಡಿಕೇಷನ್ ಲ್ಯಾಂಪ್ ತಂದು ಇನ್ನೊಂದು ಹೋಲ್ಡಿಂಗ್ ಕಾಯಿಲ್ಗೋಸ್ಕರ ಕೊಡಬೇಕಾಗಿರೋದು. ವೈರ್ ಲೂಸ್ ಆಗಿದೆ, ಸರಿ ಟೈಟ್ ಆಗಿಲ್ಲ. ಮತ್ತೆ ಇನ್ನೊಂದ್ಸತಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದ್ಸತಿ ಇವಾಗ ಕನೆಕ್ಟ್ ಮಾಡಿದ್ದೀನಿ. ವೈರ್ ಎಲ್ಲ ಒಂದ್ಸತಿ ಟೈಟ್ ಆಗಿದೆ ಚೆಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಮೊದಲು ಒಂದು ಪಾಸಿಟಿವ್ ನ್ಯೂಟ್ರಲ್ ಎಲ್ಲ ಒಂದೇ ಸತಿ ಕನೆಕ್ಟ್ ಮಾಡಿಬಿಡೋಣ. ಇದು ಲ್ಯಾಂಪ್ ನ್ಯೂಟ್ರಲ್ಲು, ಇಲ್ಲಿ ನೋಡಿ ಎಕ್ಸ್ ಟು ಅಂದರೆ ತೊಗೊಂಡಿದ್ದೀನಿ, ಅಂದರೆ ಇದು ಆನ್ ಇಂಡಿಕೇಷನ್ ಲ್ಯಾಂಪ್ದು. ಇದು ಆಫ್ ಇಂಡಿಕೇಷನ್ ಲ್ಯಾಂಪ್ ವೈರು, ಆಫ್ ಇಂಡಿಕೇಷನ್ ಲ್ಯಾಂಪ್ ವೈರು, ಇದೆಲ್ಲ ಇವಾಗ ಒಂದೇ ಸತಿ ನ್ಯೂಟ್ರಲ್ಲ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ನ್ಯೂಟ್ರಲ್ ಮೂರು ಕನೆಕ್ಟ್ ಆಗಿದೆ, ಒಂದು ವೈರ್ ಮಾತ್ರ ನ್ಯೂಟ್ರಲ್ ವೈರ್ ಮಾತ್ರ ಆಚೆ ಬಿಟ್ಕೊಂಡಿದ್ದೀನಿ, ಒಂದು ಸಪ್ರೇಟ್ ವೈರು. ಇವಾಗ ಪಾಸಿಟಿವ್ ವೈರು ನ್ಯೂಟ್ರಲ್ ವೈರ್ ಎರಡು ಸಪ್ರೇಟ್ ಆಗಿದೆ. ಈ ವೈರ್ ಇವಾಗ ಕನೆಕ್ಟ್ ಮಾಡೋಣ 13ಗೆ. ಕನೆಕ್ಟ್ ಮಾಡಿದ್ದೆ ಅನಿಸುತ್ತೆ, ಬಟ್ ಬಿಚ್ಕೊಂಡಿರ್ಬೋದು. ಅಲ್ಲಿಂದ 13ಇಂದ 14ಗೆ ಒಂದು ವೈರ್ ತೊಗೊಂಬಿಡೋಣ, ಸಾರಿ 13ಇಂದ 21ಗೆ ವೈರ್ ತೊಗೋಬೇಕು, ಅದನ್ನು ಕನೆಕ್ಟ್ ಮಾಡೋಣ. ಅಂದರೆ ಅಲ್ಲಿಂದ ಅಲ್ಲಿಗೆ ಒಂದು ಚಿಕ್ಕ ಲೂಪು. ಸರಿ, ಒಂದು ಚಿಕ್ಕದೊಂದು ಲೂಪ್ ಮಾಡ್ಕೊಳ್ಳಿ. ಇದು ವೈರ್ ಬಿಚ್ಕೊಂಡಿದೆ, ಕನೆಕ್ಷನ್ ಮಾಡೋಣ. ಮತ್ತೆ ಕನೆಕ್ಟ್ ಮಾಡಿಲ್ಲ ಅನ್ಸುತ್ತೆ ನಾನು. ಕನೆಕ್ಟ್ ಮಾಡ್ತಾ ಇದ್ದೀನಿ ಇವಾಗ. ಕನೆಕ್ಟ್ ಮಾಡಿದ್ದೀನಿ ಇವಾಗ. ಇವಾಗ ಆನ್ ಇಂಡಿಕೇಷನ್ ಒಂದು ವೈರ್ ಉಳ್ಕೊಂಡಿದೆ, ಅದನ್ನು ಕನೆಕ್ಟ್ ಮಾಡ್ಬಿಡೋಣ.
फ्रेंड्स स्टार ड्यूअल स्टार्टर दो वायरिंग आगे इवग नमु एर वायर वो पॉजिटिव मत नेगेटिव कनेक्ट मोदे सप्ले कनेक्टे सप्ले बोर्ड इे नम हर स्न सप्ले कनेक्शन आन कनेक्शन कूड़ा कोट्टिदीनि इवग सप्ले आनु इवग नोड़ी सप्ले आनतने आन आगो नी आफ इंडिकेशन आन आते हेगे आन आगते आलरेडी नहीं एन सी सप्ले वायर को बंद थ्री बंद वायर थ्री बंद वायर सर्क्यूट नो थ्री इन बंद वायर टू बंद टू के बंद वन बंद टू के बंद वन बंद अरे पॉजिटिव वायर इली बंद इंद टू बंद टू थ्री बंद थ्री इंद मत इवेंटी ट्वेंटी थर्टीन थर्टीन ट्वेंटी वन नो थर्टीन ट्वेंटी वन लूप इवगा इदु बेरे एनागिदे आफ आगिरोद्रिंद एनसी इरोद्रिंद एनसी सप्ले डैरेक्टा बर्ता इदे सर्क्यूटली यावागलू कूड एनसी अंद्रे डैरेक्टागे इरुत्ते इदु बंदु एनसी अंद्रे डैरेक्टागे बर्ता इरुत्ते एनओ बंदु आन आगल्ल याकेंद्रे कॉन्टैक्टर इन्नु होल्ड आगिल्ल हागागि आन इंडिकेशन इन्नु आन आगिल्ल आन इंडिकेशन इन्नु आन आगिल्ल नोडि इवाग आन इंडिकेशन आन माड्रे आन इंडिकेशन आन आगते आफ इंडिकेशन आफ आगे ऐन इले कॉल होल्ड आगे का नो इवे आफ तक इत रिलीज आगते रिलीज आवेगा नहीं मत प्रेस तक इत होल्ड आगते होल्ड आगे तक ऐन एन सी एन ओ आयु आव एन ओ इन एन सी आयु अंदर नोड़ थर्टीन फोर्टीन एनो इदे कॉल होल्डर एन सी आगे एन सी इरो पॉइंट ट्वेंटी वन ट्वेंटी टू बंद एन सी पॉइंट अदेन एनो आगे अंदर ऐन इू कॉल होल्डर एन सी एनो आगते एनो इन एन सी आगते बंद डी ओ एल स्टार्टर कनेक्शन इष्टे बर डी ओ एल स्टार्टर बंद इष्टे विद आन इंडिकेशन आफ इंडिकेशन लैंप समेत सर्क्यूट इफ आफ आफ